ಇದಕ್ಕೆ ಅಂಬ್ರೆಲ್ಲಾ ಗಿಡವೆಂದು ಕರೆಯುತ್ತಾರೆ. ಇದರ ಶಾಸ್ತ್ರೀಯ ಹೆಸರು ಶೆಫೋರಾ ಆಕ್ಟಿನೋಫಿಲಾ, ಹಾಗೂ ಇದು ಅರಳಿಸಿ ಗುಂಪಿಗೆ ಸೇರುತ್ತದೆ. ಈ ಗಿಡವು ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ದಿಂದ ಹಾಗೂ ಜಾವಾ ನಡುಗಡ್ಡೆಯಿಂದ ಬಂದದ್ದು, ಆದರೆ ಈಗಿದು ಒಂದು ಸಿಂಬರಿಸುವ ಗಿಡವೆಂದು ಎಲ್ಲ ಕಡೆ ನೆಟ್ಟಲ್ಪಡುತ್ತದೆ. ಇದು ಆಯುಕಾದ ಕ್ಯಾಂಪಸ್ದಲ್ಲಿಯೇ ಬೆಳೆದ ಗಿಡ. ಇದಕ್ಕೆ ಆಕ್ಟೋಪಸ್ ಗಿಡವೆಂದು ಕೂಡ ಕರೆಯುತ್ತಾರೆ. ಕಾರಣ ಇದರ ಟೊಂಗೆಗಳು ಆಕ್ಟೋಪಸ್ದ ಅವಯವಗಳಂತೆ ದೂರ ದೂರದವರೆಗೆ ಹರಡಿರುತ್ತವೆ. ಇದರ ಹೂಗಳು ಹೊರತೆರೆದ ಕೊಡೆಯಂತೆ ಕಾಣುವು. ಎಲೆಗಳೆಲ್ಲ ಒಂದೇ ತುದಿಯಿಂದ ಹೊರಬಂದದ್ದನ್ನು ಇಲ್ಲಿ ನೀವು ನೋಡಬಹುದು. ಉದುರುವ ಕಾಲದಲ್ಲಿ ಎಲೆಗಳೆಲ್ಲ ಹಳದಿ ಬಣ್ಣದ್ದಾಗಿ ಕೆಳಬೀಳುವವು. ಈ ಹೂಗಳ ಗೊಂಚಲು ನೋಡಲಿಕ್ಕೆ ಕೆಂಪು ಹಾಗೂ ಸಂಪಿಗೆ ಬಣ್ಣದ್ದಾಗಿರುತ್ತವೆ. ಈ ಗೊಂಚಲು ಕೂಡ ತಲೆಬುಡ ಮಾಡಿದ ಕೊಡೆಯಂತೆ ಕಾಣುತ್ತದೆ. ಈ ಹೂಗೊಂಚಲಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೇನುಹನಿಗಳು ಶೇಖರಿಸಿರುತ್ತವೆ. ಹೀಗಾಗಿ ಚಿಟ್ಟೆಗಳು, ಪಕ್ಷಿಗಳು ಇದನ್ನು ಮುತ್ತುತ್ತವೆ. ಹಕ್ಕಿಗಳು ಇದರ ಬೀಜವನ್ನು ಬೇರೆ ಬೇರೆ ಎಡೆ ಒಯ್ಯಲು ಸಹಾಯ ಮಾಡುತ್ತಿರುತ್ತವೆ. ಈ ರೀತಿಯಾಗಿ ಈ ಗಿಡವು ಎಲ್ಲ ಕಡೆಗೆ ನೀವು ನೋಡಲು ಸಿಗಬಹುದು. ಆಯುಕಾ ಕ್ಯಾಂಪಸ್ದಲ್ಲಿ ಕೂಡ ಈ ಗಿಡವು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವು ಇಲ್ಲಿಯ ಬೀಜಗಳು.